ಶುಭೋದಯ ವಿದ್ಯಾರ್ಥಿಗಳೇ, ಆತ್ಮೀಯ ಪಾಲಕರೇ, ನಿಮ್ಮೆಲ್ಲರಿಗೂ 75ನೆಯ ಸ್ವತಂತ್ರೋತ್ಸವದ ಶುಭಾಶಯಗಳು, ಆರ್ಥಿಕ ಶುಭಾಶಯಗಳು. ವಿಕಾಸ್ ಮಿಷನ್ ನವೋದಯ 2023 ಇದು ನಿಮಗಾಗಿ, ನಿಮ್ಮ ನವೋದಯದ ಆಯ್ಕೆಗಾಗಿ, ನಿಮ್ಮ ಸೈನಿಕ ಆಯ್ಕೆಗಾಗಿ ಮತ್ತು ಇತರ ಯಾವುದೇ ಶಾಲೆಯ ಅದು ವಸತಿ ಶಾಲೆಗಳಿಗೆ ಆಯ್ಕೆಗಾಗಿ. ವಿದ್ಯಾರ್ಥಿಗಳೇ, ವಿಕಾಸ್ ಕೋಚಿಂಗ್ ಕ್ಲಾಸಸ್ ದಿನಾಂಕ 15 ಆಗಸ್ಟ್ 2022. ಈಗಾಗಲೇ ನಾವು ನಿಮಗೆ ವಿಡಿಯೋದ ಮೂಲಕ ತಿಳಿಸಿರುತ್ತೇವೆ. 75ನೆಯ ಸ್ವತಂತ್ರೋತ್ಸವ ಪ್ರಯುಕ್ತ 75 ನವೋದಯದ ಪ್ರಶ್ನೆಗಳು, ಅದರಲ್ಲಿ ನವೋದಯ ಪ್ರಶ್ನೆ ಪತ್ರಿಕೆ 2019. ವಿದ್ಯಾರ್ಥಿಗಳೇ, ನವೋದಯ ಪ್ರಶ್ನೆ ಪತ್ರಿಕೆ 2019 41ನೇ ಪ್ರಶ್ನೆ, ಅಂದರೆ ವಾರ್ಷಿಕ ಸರಳ ಬಡ್ಡಿ 8%, 4 ವರ್ಷಗಳಲ್ಲಿ ಯಾವ ಮೊತ್ತವು ರೂಪಾಯಿ 6600 ಆಗುತ್ತದೆ? ವಿದ್ಯಾರ್ಥಿಗಳೇ, ಇಲ್ಲಿ ಆರ್ ಅಂದರೆ ಬಡ್ಡಿಯ ದರ, ಇದು 8% ಇರುತ್ತದೆ. ಅದೇ ಪ್ರಕಾರವಾಗಿ ಟಿ ಅಂದರೆ ಕಾಲ, ಅವಧಿ ಎಂದು ಅರ್ಥ, ಇದು 4 ವರ್ಷಗಳಾಗಿರುತ್ತದೆ. ವಿದ್ಯಾರ್ಥಿಗಳೇ, ಇದು 4 ವರ್ಷ, ಅಂದರೆ ಇಲ್ಲಿ ಮೊತ್ತ ಅಂದರೆ ಎ ಅಂದರೆ ಮೊತ್ತ ಎಂದು ಅರ್ಥ, ಇದು 6600 ರೂಪಾಯಿಗಳಾಗಿರುತ್ತವೆ. ಅದೇ ಪ್ರಕಾರವಾಗಿ ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿದ್ದು ಅಸಲು ಆಗಿರುತ್ತದೆ, ಅಂದರೆ ಪಿ ಆಗಿರುತ್ತದೆ. ವಿದ್ಯಾರ್ಥಿಗಳೇ, ಪಿಯನ್ನು ಕಂಡುಹಿಡಿಯಲು ಅತ್ಯಂತ ಸುಲಭ ಸೂತ್ರ ಇಲ್ಲಿ ಇರುತ್ತದೆ. ಪಿ ಈಕ್ವಲ್ ಟು 100 ಗುಣಲೆ ಎ ಬೈ 100 ಪ್ಲಸ್ ಟಿ ಇಂಟು ಅಂದರೆ ಗುಣಲೆ ಆರ್ ಎಂದು ಅರ್ಥ. ಈ ಸೂತ್ರದಿಂದ ನೇರವಾಗಿ ಇಂತಹ ಪ್ರಶ್ನೆಗಳು ಕೊಟ್ಟಾಗ, ಅಂದರೆ ಆರ್ ಕೊಟ್ಟಾಗ, ಟಿ ಕೊಟ್ಟಾಗ, ಎ ಕೊಟ್ಟಾಗ, ಪಿ ಅನ್ನು ಕೇಳಿದಾಗ ಇದಕ್ಕೆ ನೇರವಾದ ಸೂತ್ರ ಇದು ಆಗಿರುತ್ತದೆ. ವಿದ್ಯಾರ್ಥಿಗಳೇ, ಇದು ಅತ್ಯಂತ ಸುಲಭ ರೂಪದ ನಾವು ತಯಾರಿಸಿದ ಸೂತ್ರವಾಗಿರುತ್ತದೆ. ಸುಲಭವಾದಂಥ ಸೂತ್ರ, ಅಂದರೆ ನೇರವಾಗಿ ಉತ್ತರವನ್ನು ಪಡೆಯುವ ಪದ್ಧತಿ ವಿಧಾನ ಇದು ಆಗಿರುತ್ತದೆ. ಈಗ ವಿದ್ಯಾರ್ಥಿಗಳೇ, ಇಲ್ಲಿ 100 ಅನ್ನು ಬರೆದುಕೊಳ್ಳೋಣ. ಇಲ್ಲಿ ಎ ಅಂದರೆ 6600. ವಿದ್ಯಾರ್ಥಿಗಳೇ, ಅದೇ ಪ್ರಕಾರವಾಗಿ 100 ಪ್ಲಸ್ ಟಿ ಅಂದರೆ ಇಲ್ಲಿ 4 ವರ್ಷಗಳು, ಆರ್ ಅಂದರೆ 8%. ವಿದ್ಯಾರ್ಥಿಗಳೇ, 100 ಗುಣಲೆ 6600 ಬೈ ಅಂದರೆ 100 ಪ್ಲಸ್ 32. ಅದೇ ಪ್ರಕಾರವಾಗಿ ವಿದ್ಯಾರ್ಥಿಗಳೇ, ಇಲ್ಲಿ 100 ಗುಣಲೆ 6600 ಬೈ 132. ಇದನ್ನು ನಾವು ಈಗ 4ರಿಂದ ಕಡಿತವನ್ನು ಹೊಡೆಯೋಣ. 4 25ಲೆ 4 3ಲೆ 12 4 3ಲೆ 12 33 1ಲೆ 33 2ಲೆ ಅಂದರೆ 2 0ಗೆ 2 0 ಇಡೋಣ. 25 2ಲೆ ಅಂದರೆ ರೂಪಾಯಿ, ವಿದ್ಯಾರ್ಥಿಗಳೇ, ರೂಪಾಯಿ 25 2ಲೆ 5000 ಅಂದರೆ 50, 2 0ಗೆ 2 0 5000. 5000 ಅಂದರೆ ವಿದ್ಯಾರ್ಥಿಗಳೇ, ಈಗ ನೋಡೋಣ ಸರಿಯಾದ ಉತ್ತರವನ್ನು. ಈಗ ನಾವು ನೋಡೋಣ, ಇಲ್ಲಿ 5000 ಬಿ ಆಯ್ಕೆ ಆಗಿರುತ್ತದೆ. ವಿದ್ಯಾರ್ಥಿಗಳ ಆತ್ಮೀಯ ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ, ವಿಕಾಸ್ ಮಿಷನ್ ನವೋದಯ 2023 ಇದು ವಿನೂತನವಾದಂಥ ಯೋಜನೆಯನ್ನು ತರುತ್ತಿದ್ದೇವೆ, ಅಂದರೆ ಲೈವ್ ಪೇಯ್ಡ್ ಕ್ಲಾಸಸ್ ಅಂದರೆ ಮೆಂಬರ್ ಕ್ಲಾಸ್, ಅಂದರೆ ಅದರಲ್ಲಿ ನಿಮಗೆ ನವೋದಯ, ಸೈನಿಕ್, ಅಳಿಕೆ ಮತ್ತು ಕಿತ್ತೂರ್ ಮತ್ತು ಮುರಾರ್ಜಿ ಶಾಲೆಗಳ ಎಲ್ಲ ಸಿಲೆಬಸ್ಸನ್ನು ಚಾಪ್ಟರ್ ವೈಸ್ ನಾವು ತಿಳಿಸುತ್ತೇವೆ. ಅದೇ ಪ್ರಕಾರವಾಗಿ ನವೋದಯ ಮತ್ತು ಸೈನಿಕ್ ಮತ್ತು ಕಿತ್ತೂರ್ ಮತ್ತು ಮುರಾರ್ಜಿ ಈ ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ಬಿಡಿಸಲಾಗುತ್ತದೆ. ಅದೇ ಪ್ರಕಾರವಾಗಿ ಇಲ್ಲಿ ಮತ್ತೆ ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಬಿಡಿಸಲಾಗುತ್ತದೆ. ಇದಕ್ಕೆ ತಿಂಗಳಿಗೆ ಕನಿಷ್ಠ ರೂಪದ ರೂಪಾಯಿಗಳಲ್ಲಿ ಇರುತ್ತದೆ, ಅಂದರೆ ಅದನ್ನು ಜಾಯಿನ್ ಮಾಡಬೇಕಾಗುತ್ತದೆ. ಅದರ ಬಗ್ಗೆ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಲಾಗುತ್ತದೆ. ನೀವು ಆಸಕ್ತಿ ಹೊಂದಿದ್ದರೆ ನಮ್ಮ ಮೊಬೈಲ್ ಸಂಖ್ಯೆ ಆದ
888-481-4996 ಅಂದರೆ 888-481-4946 ನಿಮ್ಮ ವಿದ್ಯಾರ್ಥಿಯ ನಿಮ್ಮ ಮಗುವಿನ ಹೆಸರು ಮತ್ತು ತರಗತಿ ಮತ್ತು ಮಾಧ್ಯಮ ಮತ್ತು ಊರು ಮತ್ತು ಜಿಮೇಲ್ ಅನ್ನು ಕಳಿಸಿರಿ ಅಂದರೆ ಕನ್ಫರ್ಮೇಷನ್ ಸಲುವಾಗಿ ಅಥವಾ ನಿಮಗೆ ಯಾವುದೇ ಅದರಲ್ಲಿ ಇದು ಅನುಮಾನಗಳಿದ್ದರೆ ಸಂದೇಹಗಳಿದ್ದರೆ ಈ ನಂಬರಿಗೆ ನೀವು ರಾತ್ರಿ 8:30-9:30 ಮಧ್ಯೆ ನೀವು ಕರೆಯನ್ನು ಮಾಡಬಹುದು. ವಿದ್ಯಾರ್ಥಿಗಳೇ, ಇಲ್ಲಿ ಕೊಟ್ಟಿರುವಂತಹ ಬೋಡಮಸ್ ಲೆಕ್ಕವನ್ನು ಅಂದರೆ ಸರಳೀಕರಣವನ್ನು ಮೊದಲು ಇದನ್ನು ಮಿಶ್ರ ಭಿನ್ನರಾಶಿಯನ್ನ ವಿಷಮ ಭಿನ್ನರಾಶಿಯಲ್ಲಿ ಬರೆದುಕೊಳ್ಳೋಣ. ಅಂದರೆ 30+1 31/2 -12 12/5 5/8 ಅದೇ ಪ್ರಕಾರವಾಗಿ ಪ್ಲಸ್ ಅನ್ನು ತೆಗೆದುಕೊಂಡಾಗ ಇಲ್ಲಿ ಅಲ್ಪಾವರ್ಣವನ್ನು ಪ್ರಾರಂಭಿಸೋಣ. ಈಗ ಇದನ್ನು ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಗೆ ಮಾಡಿಕೊಳ್ಳೋಣ. 4+4 7/4 ನಂತರ ಅಲ್ಪಾವರ್ಣ ಕ್ಲೋಸ್ ಮಾಡೋಣ, ನಂತರ ಚೊಕ್ಕಾವರ್ಣ ಕ್ಲೋಸ್ ಮಾಡೋಣ. 2/2 ಈಗ 31/2 ಮೈನಸ್ ಈಗ 5/1 5/1 4/2 4/3 ಅಂದರೆ 3/2 ಪ್ಲಸ್ ಇಲ್ಲಿ ಏನಾಗುತ್ತದೆ ಅಂದರೆ 7 ಭಾಗಾಕಾರ ಚಿಹ್ನೆ ಹೋಗಿ ಗುಣಾಕಾರ ಚಿಹ್ನೆ ಹೋಗುತ್ತದೆ. ಅಂದರೆ ಈ ಭಾಗವು ವಿಲೋಮವಾಗುತ್ತದೆ, ಅಂದರೆ 4/7 ಆಗುತ್ತದೆ. ಈಗ ಚೌಕಾವರ್ಣ ಅಲ್ಪಾವರ್ಣವನ್ನು ಕ್ಲೋಸ್ ಮಾಡೋಣ, ಚೌಕಾವರ್ಣವನ್ನು ಕ್ಲೋಸ್ ಮಾಡೋಣ. 2/2 ನಂತರ 31/2 ಮೈನಸ್ 3/2 ಪ್ಲಸ್ 7/7 ಕರ್ತಾ ಹೋಗಿ ಇಲ್ಲಿ 4 ಉಳಿಯುತ್ತದೆ. ಅಂದರೆ 4/1 2 ಇಲ್ಲಿ ನಂತರ 31/2 ಮೈನಸ್ 3 ಇಲ್ಲಿ ಲಸ 2 ಮತ್ತು 1 ಇದ್ದಾಗ ಛೇದಗಳು ಒಂದೇ ಇದ್ದಾಗ ಮಾತ್ರ ಅಂಶಗಳನ್ನು ಕೂಡಿಸಿಕೊಳ್ಳಬೇಕು, ಛೇದಗಳು ಬೇರೆ ಬೇರೆ ಇದ್ದಾಗ ಲಸವನ್ನು ತೆಗೆಯಬೇಕು. ಅಂದರೆ ಇಲ್ಲಿ 2 ಮತ್ತು 1 ಇದ್ದಾಗ ಯಾವ ಸಂಖ್ಯೆ ದೊಡ್ಡದಿರುತ್ತದೆ ಅದೇ ಲಸವಾಗಿರುತ್ತದೆ. ಅಂದರೆ 2 2 1 2 1 2 ಅಂದರೆ 3+4 2 8 ಇಲ್ಲಿ 2 ಈ 2 2 ಕಡ್ತಾ ಹೋಗುತ್ತದೆ. ಇಲ್ಲಿ ಉಳಿಯುವುದು ಸಂಖ್ಯೆ 11, ಅಂದರೆ 3 ಮತ್ತು 8 ಕೂಡಿಸಿದಾಗ 11 ಇಲ್ಲಿ 1 ಇರುತ್ತದೆ. ಇಲ್ಲಿ ಲಸ 2 ಆಗುತ್ತದೆ. ಈಗ 1/2 2/1 31 - 22 ಅಂದರೆ 11ರಲ್ಲಿ 2 ಹೋದಾಗ 9, 2ರಲ್ಲಿ 2 ಹೋದರೆ 0, 9/2 ಅಂದರೆ 9/2 ಅಂದರೆ ಇಲ್ಲಿ ಸರಿಯಾದ ಆಯ್ಕೆ ನೋಡೋಣ. ಅಂದರೆ ಸಿ ಆಯ್ಕೆ ಸರಿಯಾದ ಉತ್ತರ. ಪ್ರಶ್ನೆ 43. ಕೆಳಗಿನ ಯಾವ ಸಂಖ್ಯೆಗಳ 3, 4, 5 ಮತ್ತು 6 ಭಾಗಿಸಲ್ಪಡುತ್ತದೆ? ವಿದ್ಯಾರ್ಥಿಗಳೇ, ಈ ತರವನ್ನು ಕೊಟ್ಟಾಗ ಮೊದಲು ಈ ಸಂಖ್ಯೆಗಳ ಲಸವನ್ನು ಕಂಡುಹಿಡಿಯಬೇಕಾಗುತ್ತದೆ. ಇಲ್ಲಿ ಲಸ ಅಂದರೆ 3, 4, 5 ಮತ್ತು 6. ವಿದ್ಯಾರ್ಥಿಗಳೇ, ಇಲ್ಲಿ ದೊಡ್ಡ ಸಂಖ್ಯೆಯನ್ನು ತೆಗೆದುಕೊಳ್ಳಬೇಕು ಅಥವಾ ನೀವು ಅವಿಭಾಜ್ಯ ಸಂಖ್ಯೆಗಳಿಂದಲೂ ಸಹ ಅಪವರ್ತನವನ್ನು ಕಂಡುಹಿಡಿಯಬಹುದು. ಇಲ್ಲಿ ನಾನು ನಿಮಗೆ ಸರಳವಾದಂಥ ವಿಧಾನವನ್ನು ತಿಳಿಸುತ್ತೇನೆ. ಇಲ್ಲಿ 4 ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ 6 ಆಗಿರುತ್ತದೆ. ಇದನ್ನು 3ರ ಮಗ್ಗಿಯಲ್ಲಿ 6 ಬರುತ್ತದೆ, ಆದರೆ 4 ಮತ್ತು 5ರ ಮಗ್ಗಿಯಲ್ಲಿ ಬರುವುದಿಲ್ಲ. ನಂತರ 6ರ ಮಗ್ಗಿಯನ್ನು ನಂತರ ತೆಗೆದುಕೊಳ್ಳಬೇಕು. 6 2 12 ಇದು 5ರ ಮಗ್ಗಿಯಲ್ಲಿ ಬರುವುದಿಲ್ಲ. 6 3 18 ಇದು 5ರ ಮಗ್ಗಿಯಲ್ಲಿ ಬರುವುದಿಲ್ಲ. 6 4 24 ಇದು ಸಹ 5ರ ಮಗ್ಗಿಯಲ್ಲಿ ಬರುವುದಿಲ್ಲ. 6 5 30 ಈಗ ಇದು 3ರ ಮಗ್ಗಿಯಲ್ಲಿ ಬರುತ್ತದೆ, 5ರ ಮಗ್ಗಿಯಲ್ಲಿ ಬರುತ್ತದೆ, ಆದರೆ 4ರ ಮಗ್ಗಿಯಲ್ಲಿ ಬರುವುದಿಲ್ಲ. ನಂತರ ಇದೇ ಪ್ರಕಾರವಾಗಿ ಹೋದಾಗ ಕಟ್ಟಕಡೆಯಾಗಿ 6 10 60 ಇದು 3ರ ಮಗ್ಗಿಯಲ್ಲಿ ಬರುತ್ತದೆ, 4ರ ಮಗ್ಗಿಯಲ್ಲೂ ಬರುತ್ತದೆ, 5ರ ಮಗ್ಗಿಯಲ್ಲೂ ಬರುತ್ತದೆ. ಅಂದರೆ ಈ ಸಂಖ್ಯೆಗಳ ಲಸವು 60 ಆಗಿರುತ್ತದೆ. ಅಂದರೆ 60 ಇಲ್ಲಿ ಬಿ ಆಯ್ಕೆ ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ದೊಡ್ಡ ಸಂಖ್ಯೆಯನ್ನು ತೆಗೆದುಕೊಂಡು ಅದರ ಅಂದರೆ ಗುಣಕಗಳನ್ನು
ತೆಗೆದುಕೊಳ್ಳುತ್ತಾ ಹೋಗಬೇಕು. ಆ ಗುಣಕಗಳ ಉತ್ತರವು ಈ ಉಳಿದ ಮೂರು ಸಂಖ್ಯೆಗಳಲ್ಲಿ ಬಂದರೆ ಅದೇ ಲಸವಾಗಿರುತ್ತದೆ. ನಾನು ನಿಮಗೆ ತಿಳಿಸಿದ ಪ್ರಕಾರ ಅರಹತ್ತಲೆ ಅರವತ್ತು ಇದು ಮೂರರ ಮಗ್ಗಿಯಲ್ಲಿ ಬರುತ್ತದೆ, ನಾಲ್ಕರ ಮಗ್ಗಿಯಲ್ಲಿ ಬರುತ್ತದೆ ಮತ್ತು ಐದರ ಮಗ್ಗಿಯಲ್ಲಿ ಬರುತ್ತದೆ. ಆದ್ದರಿಂದ ಸರಿಯಾದ ಉತ್ತರವು ಅರವತ್ತು ಆಗಿರುತ್ತದೆ. ಪ್ರಶ್ನೆ ನಲವತ್ನಾಲ್ಕು, ಕೆಳಗೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಶೂನ್ಯವು ಬೆಸ ಸಂಖ್ಯೆ ಆಗಿದೆ. ಶೂನ್ಯವು ಯಾವ ಬೆಸ ಸಂಖ್ಯೆಯೂ ಆಗಿಲ್ಲ. ಬಿ, ಶೂನ್ಯವು ಸಮಸಂಖ್ಯೆ ಆಗಿದೆ, ಇದೂ ತಪ್ಪಾದಂಥ ಆಯ್ಕೆಯಾಗಿದೆ. ಶೂನ್ಯವು ಅವಿಭಾಜ್ಯ ಸಂಖ್ಯೆ ಆಗಿದೆ, ಇದೂ ತಪ್ಪವಾಗಿದೆ. ಅಂದರೆ ಶೂನ್ಯವು ಬೆಸ ಅಥವಾ ಸಮಸಂಖ್ಯೆಯಲ್ಲ, ಇದು ಸಮಂಜಸವಾದಂಥ ಆಯ್ಕೆಯಾಗಿರುತ್ತದೆ. ಇದು ಸರಿಯಾದ ಅರ್ಥವನ್ನು ನೀಡುವಂಥ ಸ್ಟೇಟ್ಮೆಂಟ್ ಆಗಿರುತ್ತದೆ. ಆದ್ದರಿಂದ ಡಿ ಆಯ್ಕೆ ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ಪ್ರಶ್ನೆ ನಲವತ್ತೈದು, ಪ್ರಶ್ನೆಯನ್ನು ಗಮನವಿಟ್ಟು ಮೊದಲು ಏಕಾಗ್ರತೆಯಿಂದ ಓದಿಕೊಳ್ಳಬೇಕು. ಒಂದು ಡಬ್ಬಾದಲ್ಲಿ ಅಂದರೆ 500 ಮೊಟ್ಟೆಗಳಿವೆ. ಅದರಲ್ಲಿ 3/25 ಒಡೆದು ಹೋಗಿವೆ. ಮಿಕ್ಕ ಮೊಟ್ಟೆಗಳಲ್ಲಿ 4/5 ಮಾರಾಟವಾಗಿವೆ. ಹಾಗಾದರೆ ಮಾರಾಟವಾಗದೆ ಉಳಿದ ಮೊಟ್ಟೆಗಳೆಷ್ಟು? ಮೊದಲಿ ಡಬ್ಬದಲ್ಲಿ ಇರುವ ಒಟ್ಟು ಮೊಟ್ಟೆಗಳು ಐದು ನೂರು. ವಿದ್ಯಾರ್ಥಿಗಳೇ, ನಂತರ ಇದರಲ್ಲಿ ಒಡೆದು ಹೋದ ಮೊಟ್ಟೆಗಳ ಸಂಖ್ಯೆ. ಒಡೆದ ಮೊಟ್ಟೆಗಳ ಸಂಖ್ಯೆ ಅಂದರೆ 3/25 ಗುಂಡ್ಲೆ 500. ಈಗ 25 ಒಂದಲೇ, 25 ಎರಡಲೇ, 0 0 ಅಂದರೆ 60 ಮೊಟ್ಟೆಗಳು ಒಡೆದು ಹೋಗಿವೆ. ಉಳಿದ ಮೊಟ್ಟೆಗಳು ಇದರಲ್ಲಿ 60 ಮೊಟ್ಟೆಗಳು ಒಡೆದು ಹೋದ ನಂತರ ಉಳಿದ ಮೊಟ್ಟೆಗಳು ಎಷ್ಟು? ಉಳಿದ ಮೊಟ್ಟೆಗಳು 500 60 ಹೋದಾಗ ಇಲ್ಲಿ ಉಳಿದ ಮೊಟ್ಟೆಗಳು 0 0 10 6 ಹೋದರೆ 4 ನಾಲ್ಕು ಅಂದರೆ 4 4 440 ಮೊಟ್ಟೆಗಳು ಉಳಿಯುತ್ತವೆ. ಮತ್ತೊಮ್ಮೆ ವಿದ್ಯಾರ್ಥಿಗಳೇ, 0 0 10 6 ಹೋದರೆ 4 ಇಲ್ಲಿ 4 ಉಳಿಯುತ್ತದೆ. ಅಂದರೆ 440 ಮೊಟ್ಟೆಗಳು ಉಳಿದವು. ಮಾರಾಟವಾದ ಮೊಟ್ಟೆಗಳು ಇಲ್ಲಿ ಅಂದರೆ ಎಷ್ಟಿದೆ ಅಂದರೆ 4/5 ಗುಂಡ್ಲೆ ಇಂಟು 440. ಇಲ್ಲಿ 5/1 5/8 ಅಂದರೆ 4/8 32. ಇಲ್ಲಿ 3 ಬರುತ್ತದೆ. 4/8 32 32 + 3 352 ಅಂದರೆ ಉಳಿದ ಮೊಟ್ಟೆಗಳು ಅಂದರೆ 500 ಮೊಟ್ಟೆಗಳಲ್ಲಿ ಮೊದಲು ಒಡೆದು ಹೋದ ಮೊಟ್ಟೆಗಳು 60, ಮಾರಾಟವಾದ ಮೊಟ್ಟೆಗಳು 352. ಈಗ ಉಳಿದ ಮೊಟ್ಟೆಗಳನ್ನು ಕಂಡುಹಿಡಿಯುವುದು ಅತ್ಯಂತ ಸುಲಭವಾಗಿರುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ಕೂಡಿಸಿಕೊಂಡಾಗ 0 2 ಬರುತ್ತದೆ, 11 1 ಅಂದರೆ 4. 412 ಮೊಟ್ಟೆಗಳು ಇಲ್ಲಿ ಒಡೆದು ಮತ್ತು ಮಾರಾಟವಾಗಿವೆ. ಇದರಲ್ಲಿ ಉಳಿದ ಮೊಟ್ಟೆಗಳು 0/2 ಹೋದಾಗ 8, 9/1 ಹೋದಾಗ 8, 0 ಅಂದರೆ 88 ಮೊಟ್ಟೆಗಳು ಉಳಿದಿರುತ್ತವೆ. ವಿದ್ಯಾರ್ಥಿಗಳೇ, ಇಲ್ಲಿ 88 ಮೊಟ್ಟೆಗಳು ಅಂದರೆ ಬಿ ಆಯ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ಪ್ರಶ್ನೆ ನಲವತ್ತಾರು, ಒಬ್ಬ ಮನುಷ್ಯನು 30 km/h ವೇಗದಲ್ಲಿ ಪ್ರಯಾಣಿಸಿದರೆ ಅವನು 10 ನಿಮಿಷಗಳು ತಡವಾಗಿ ತನ್ನ ಗಮ್ಯಸ್ಥಾನವನ್ನು ತಲುಪುತ್ತಾನೆ ಮತ್ತು 42 km/h ವೇಗದಲ್ಲಿ ಅವನು ಪ್ರಯಾಣಿಸಿದರೆ ಅವನು ತನ್ನ ಗಮ್ಯಸ್ಥಾನವನ್ನು 10 ನಿಮಿಷಗಳ ಮುಂಚಿತವಾಗಿ ತಲುಪುತ್ತಾನೆ. ಅವನು ಪ್ರಯಾಣಿಸಿದ ದೂರವನ್ನು ಕಂಡುಹಿಡಿಯಿರಿ. ಇಲ್ಲಿ ದೂರವನ್ನು ಎಕ್ಸ್ ಎಂದು ತೆಗೆದುಕೊಳ್ಳೋಣ. ಆಗಿರಲಿ, ಅದೇ ಪ್ರಕಾರವಾಗಿ ನಮಗೆ ತಿಳಿದ ಪ್ರಕಾರ ಕಾಲವನ್ನು ಕಂಡುಹಿಡಿಯಲು ಸೂತ್ರ ದೂರ / ವೇಗ
ಅದೇ ಪ್ರಕಾರವಾಗಿ ಇಲ್ಲಿ ಒಂದು ಎರಡೂ ಸಮೀಕರಣವನ್ನು ತೆಗೆದುಕೊಂಡಾಗ ಸಮೀಕರಣವನ್ನು ಈ ಪ್ರಕಾರವಾಗಿ ತೆಗೆದುಕೊಳ್ಳಬೇಕು. 30 ಕಿಲೋಮೀಟರ್/ಗಂಟೆ ವೇಗದಲ್ಲಿ ಹೋದರೆ 10 ನಿಮಿಷವಾಗಿ ತಡವಾಗಿ ತಲುಪುತ್ತಾನೆ. 42 ಕಿಲೋಮೀಟರ್/ಗಂಟೆದಲ್ಲಿ ಹೋದರೆ 10 ನಿಮಿಷ ಮುಂಚಿತವಾಗಿ ತಲುಪುತ್ತಾನೆ. ಅಂದರೆ ಈಗ ದೂರ ಏನು ಇದೆ ಅಂದರೆ ದೂರ ಇಲ್ಲಿ ಎಕ್ಸ್ ಆಗಿದೆ. ಅಂದರೆ ವೇಗ 30 ಕಿಲೋಮೀಟರ್/ವೇಗದಲ್ಲಿ ಹೋದರೆ ಅಂದರೆ ಮೈನಸ್, ಅಂದರೆ ತಡವಾಗಿ ತಲುಪಿದರೆ ಅದು ಮೈನಸ್ ಆಗಿರುತ್ತದೆ. 10 ನಿಮಿಷ ಅಂದರೆ 10/60, ಇದನ್ನು ಗಂಟೆಯಲ್ಲಿ ತೆಗೆದುಕೊಳ್ಳಬೇಕು. ವೇಗವನ್ನು ಕಿಲೋಮೀಟರ್/ಗಂಟೆ ಅಥವಾ ಮೀಟರ್/ಸೆಕೆಂಡ್ಗಳಲ್ಲಿ ತೆಗೆದುಕೊಳ್ಳಬೇಕಾಗುತ್ತದೆ. ಅದೇ ಪ್ರಕಾರವಾಗಿ ಇಲ್ಲಿ 42 ಕಿಲೋಮೀಟರ್/ವೇಗದಲ್ಲಿ ಹೋದರೆ 10 ನಿಮಿಷ ಮುಂಚಿತವಾಗಿ ತಲುಪುತ್ತಾನೆ. ಈ ಸಮೀಕರಣವನ್ನು ತೆಗೆದುಕೊಂಡಾಗ ಇಲ್ಲಿ ನಾವು ಮೊದಲು ತೆಗೆದುಕೊಳ್ಳುವುದು ಇದನ್ನು ಈ ಕಡೆ ವರ್ಗಾಯಿಸಿದಾಗ x/30 - x/42. ಅದೇ ಪ್ರಕಾರವಾಗಿ ಇದನ್ನು ಈ ಬಲಭಾಗಕ್ಕೆ ಅಂದರೆ ಇದನ್ನು LHS ಎಂದು ಕರೆಯುತ್ತೇವೆ, ಇದನ್ನು RHS ಎಂದು ಕರೆಯುತ್ತೇವೆ. RHS ಕಡೆಗೆ ಅಂದರೆ ಬಲಭಾಗದ ಕಡೆಗೆ ವರ್ಗಾಯಿಸಿದಾಗ ಇದು ಪ್ಲಸ್ ಆಗುತ್ತದೆ, ಅಂದರೆ +10/60 ಆಗುತ್ತದೆ. ಈಗ ಇದೇ ಪ್ರಕಾರವಾಗಿ ಈ ಎರಡೂ ಛೇದಗಳು ಒಂದೇ ಇದ್ದಾಗ ಅಂಶಗಳನ್ನು ಕೂಡಿಸಬಹುದು, ಕಳೆಯಬಹುದು. ಅಂದರೆ ಛೇದಗಳು ಬೇರೆ ಬೇರೆ ಇವೆ, ಲಸವನ್ನು ತೆಗೆಯಬೇಕಾಗುತ್ತದೆ. ಇಲ್ಲಿ ಲಸವನ್ನು ತೆಗೆದುಕೊಂಡಾಗ 30 - 42, ಇದರ ಲಸವು 2/15, 2/2, 2/1. ಈಗ 3 - 3/5, 3/7, ಇದು ಮುಂದೆ ಹೋಗುವುದಿಲ್ಲ. 5/7 = 35, 35/5 = 35, 3/1 = 105, 2/2 = 210. ಅಂದರೆ ಇದರ ಲಸಹ 210 ಆಗುತ್ತದೆ. 210 ಅಂದರೆ ಇಲ್ಲಿ 37 ಮತ್ತು 42/5, ಅಂದರೆ 7x - 5x. ಇದೇ ಪ್ರಕಾರವಾಗಿ ಈ ಛೇದಗಳು ಒಂದೇ ಆಗಿವೆ. ಇಲ್ಲಿ ಅಂಶಗಳನ್ನು ಕೂಡಿಸಿದಾಗ ಇದರ ಉತ್ತರವು 20 ಬರುತ್ತದೆ. 0 0 ಹೋಯಿತು, 2/1, 2/3. ಈಗ ಇದರ ಉತ್ತರವು 2x/210, ಇದನ್ನು =1/3. ಓರೆ ಗುಣಾಕಾರ ಮಾಡಿದಾಗ ಇದು 6x ಆಗುತ್ತದೆ. ಇದನ್ನು ಓರೆ ಗುಣಿಸಿದಾಗ 210, ಅಂದರೆ x = 210/6, ಅಂದರೆ 3/2 = 3/7 = 70, 2/1 = 2/35, ಅಂದರೆ 35 ಕಿಲೋಮೀಟರ್, ಅಂದರೆ ದೂರ ಚಲಿಸಿದ ದೂರ 35 ಕಿಲೋಮೀಟರ್ ಆಗಿರುತ್ತದೆ. ಇಲ್ಲಿ ಕೇಳಿದ ಪ್ರಶ್ನೆ, ಅವನು ಪ್ರಯಾಣಿಸಿದ ದೂರವನ್ನು ಕಂಡುಹಿಡಿಯಿರಿ. ಅವನು ಪ್ರಯಾಣಿಸಿದ ದೂರ 35 ಕಿಲೋಮೀಟರ್. ಬಿ ಆಯ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ಪ್ರಶ್ನೆ 47. 80 ಕಿಲೋಮೀಟರ್/ಗಂಟೆ ವೇಗದಲ್ಲಿ ಚಲಿಸುತ್ತಿರುವ ಪ್ರಯಾಣಿಕರ ರೈಲು ನಿಲ್ದಾಣವನ್ನು ಸರಕು ರೈಲುಗಳ ರೈಲು ನಿಲ್ದಾಣವನ್ನು ಬಿಟ್ಟ 6 ಗಂಟೆಗಳ ನಂತರ ಬಿಡುತ್ತದೆ. ಆದರೆ 4 ಗಂಟೆಗಳ ಅವಧಿಯಲ್ಲಿ ಅದನ್ನು ಹಿಂದಿಕ್ಕೆ ಹಾಕುತ್ತದೆ. ಸರಕು ರೈಲಿನ ವೇಗವೇನು? ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಸರಕು ರೈಲಿನ ವೇಗ ಎಕ್ಸ್ ಎಂದು ತೆಗೆದುಕೊಳ್ಳಬೇಕು. ಸರಕು ರೈಲಿನ ವೇಗ ಎಕ್ಸ್ ಆಗಿರಲಿ. ಈಗ ನಮಗೆ ತಿಳಿದ ಪ್ರಕಾರ ಚಲಿಸಿದ ದೂರ ಅಂದರೆ ಸರಕು ರೈಲು ಚಲಿಸಿದ ದೂರ, ಇಲ್ಲಿ ಚಲಿಸಿದ ದೂರವೆಂದರೆ 6 × x, ಅಂದರೆ ವೇಗ ಎಕ್ಸ್ ಎಂದು ತೆಗೆದುಕೊಂಡಾಗ ಚಲಿಸಿದ ದೂರ = ಕಾಲ × ವೇಗ, ಅಂದರೆ 6 × x = 6x, 6x kilometer ಆಗಿರುತ್ತದೆ. ಇದೇ ಪ್ರಕಾರವಾಗಿ ನಾವು ಎರಡೂ ಇಲ್ಲಿ ವೇಗಗಳನ್ನು ನಾವು ಕಂಪ್ಯಾರಿಸನ್ ಅಂದರೆ ತುಲನವನ್ನು ಮಾಡಿದಾಗ ಇದನ್ನು ಈ ಪ್ರಕಾರವಾಗಿ ಬರೆಯಬೇಕಾಗುತ್ತದೆ. 80 ಕಿಲೋಮೀಟರ್, ಇದರಲ್ಲಿ ಎಕ್ಸ್ ಅನ್ನು ಕಳೆಯಬೇಕಾಗುತ್ತದೆ. ಅಂದರೆ 80 ಕಿಲೋಮೀಟರ್ ಪ್ರಯಾಣಿಕರ ರೈಲಿನ ವೇಗವಾಗಿರುತ್ತದೆ, ಇದರ ವೇಗ ಎಕ್ಸ್ ಆಗಿರುತ್ತದೆ. ಇದನ್ನು ಈ ಥರ ಸಮೀಕರಣ ರೂಪದಲ್ಲಿ ಬರೆದುಕೊಂಡಾಗ ನಮಗೆ ಈಗಾಗಲೇ ಗೊತ್ತಿರುವ ಪ್ರಕಾರ ದೂರವನ್ನು ಕಂಡುಹಿಡಿಯಲು ಸೂತ್ರ
ದೂರ ಈಕ್ವಲ್ ಟು ಕಾಲ ಬೈ ವೇಗ. ಅಂದರೆ ಇಲ್ಲಿ ದೂರ ಅಂದರೆ ಆರು ಎಕ್ಸ್ ಆಗಿರುತ್ತದೆ, ಇಲ್ಲಿ ಕಾಲವೆಂದರೆ ಎಂಬತ್ತು ಮೈನಸ್ ಎಕ್ಸ್ ಗುಂಡ್ಲೆ ಇದು ನಾಲ್ಕು ಆಗಿರುತ್ತದೆ. ಈಗ ಇದನ್ನು ಬಿಡಿಸೋಣ, ಎಂಬತ್ತು ಈ ಗುಂಡ್ಲೆ ನಾಲ್ಕು ಇದು ಮುನ್ನೂರ ಇಪ್ಪತ್ತು ಆಗುತ್ತದೆ, ಇದು ನಾಲ್ಕು ಎಕ್ಸ್. ಇದನ್ನು ಈ ಅಂದರೆ ಎಡಭಾಗಕ್ಕೆ ತಂದಾಗ ಇದು ಪ್ಲಸ್ ನಾಲ್ಕು ಎಕ್ಸ್ ಆಗುತ್ತದೆ, ಮುನ್ನೂರ ಇಪ್ಪತ್ತು. ಇದನ್ನು ನಾವು ಈ ಪ್ರಕಾರವಾಗಿ ಬಿಡಿಸೋಣ, ಇದು ಹತ್ತು ಎಕ್ಸ್ ಆಗುತ್ತದೆ. ಈಗ ಮುನ್ನೂರ ಇಪ್ಪತ್ತು ಎಕ್ಸ್ ಇಕ್ವಲ್ ಟು ಮುನ್ನೂರ ಇಪ್ಪತ್ತು, ಈ ಅಂಶ ಈ ಕಡೆ ಬಂದಾಗ ಛೇದವಾಗುತ್ತದೆ, ಸೊನ್ನೆ ಸೊನ್ನೆ ಹೋದರೆ ಎಕ್ಸ್ ಇಕ್ವಲ್ ಟು ಮೂವತ್ತೆರಡು. ಅಂದರೆ ಸರಕು ರೈಲಿನ ವೇಗ, ಸರಕು ರೈಲಿನ ವೇಗ ಮೂವತ್ತೆರಡು ಕಿಲೋಮೀಟರ್ ಬೈ ಗಂಟೆ ಗಂಟೆ ಆಗಿರುತ್ತದೆ. ಅಂದರೆ ಸರಿಯಾದ ಉತ್ತರ ಎ ಆಯ್ಕೆ ಆಗಿರುತ್ತದೆ, ಮೂವತ್ತೆರಡು ಕಿಲೋಮೀಟರ್ ಬೈ ಗಂಟೆ. ವಿದ್ಯಾರ್ಥಿಗಳೇ, ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಕ್ಲಿಷ್ಟಕರವಾಗಿದೆ, ಅಂದರೆ ಕಷ್ಟಕರವಾಗಿಲ್ಲ, ಕ್ಲಿಷ್ಟ ಅಂದರೆ ಕಾಂಪ್ಲಿಕೇಟೆಡ್ ಆಗಿರುತ್ತದೆ. ಈಗ ಪ್ರಶ್ನೆ ನಲವತ್ತೆಂಟನ್ನು ನೋಡೋಣ. ಒಂದು ವಸ್ತು ರೂಪಾಯಿ ಐದುನೂರಕ್ಕೆ ಮಾರಲು ಪಡುತ್ತದೆ ಮತ್ತು ಇದರಿಂದ ನಷ್ಟ ಉಂಟಾಯಿತು. ಅದೇ ವಸ್ತುವನ್ನು ರೂಪಾಯಿ ಏಳುನೂರಕ್ಕೆ ಮಾರಾಟ ಮಾಡಿದರೆ ಅಂಗಡಿ ಆತನಿಗೆ ಮೊದಲಿಗೆ ಆಗುತ್ತಿದ್ದ ನಷ್ಟದ ಬದಲಾಗಿ ಮೂರು ಪಟ್ಟು ಲಾಭ ಉಂಟಾಗುತ್ತದೆ. ಆ ವಸ್ತುವಿನ ಅಸಲು ಬೆಲೆ ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ ಅಸಲು ಬೆಲೆ ಜಾಸ್ತಿ ಇದ್ದರೆ ನಷ್ಟವಾಗುತ್ತದೆ, ಮಾರಿದ ಬೆಲೆ ಹೆಚ್ಚಾಗಿದ್ದರೆ ಅಲ್ಲಿ ಲಾಭ ಉಂಟಾಗುತ್ತದೆ. ಈ ಎರಡು ಕಾನ್ಸೆಪ್ಟ್ಗಳು ನಮಗೆ ಗೊತ್ತಿರಬೇಕಾಗುತ್ತದೆ. ಇಲ್ಲಿ ಅಸಲು ಬೆಲೆಯನ್ನು ನಾವು ಎಕ್ಸ್ ಎಂದು ಆಗಿರಲಿ ಎಂದು ತೆಗೆದುಕೊಳ್ಳಬೇಕು. ಅದೇ ಪ್ರಕಾರವಾಗಿ ಐದುನೂರಕ್ಕೆ ಮಾರಿದಾಗ ಅಲ್ಲಿ ನಷ್ಟವಾಗುತ್ತದೆ. ಅಂದರೆ ನಾವು ಇಲ್ಲಿ ಎಕ್ಸ್ ಮೈನಸ್ ಐದುನೂರು ಎಂದು ತೆಗೆದುಕೊಳ್ಳಬೇಕು. ಅದನ್ನು ಏಳುನೂರಕ್ಕೆ ಮಾರಿದಾಗ ಅಲ್ಲಿ ಲಾಭವಾಗುತ್ತದೆ. ಲಾಭ ಅಂದರೆ ಮಾರಿದ ಬೆಲೆ ಮೈನಸ್ ಅಸಲು ಬೆಲೆ, ಅಂದರೆ ಏಳುನೂರು ಮೈನಸ್ ಎಕ್ಸ್. ಈಗ ಇದನ್ನು ಬಿಡಿಸಿಕೊಳ್ಳೋಣ. ಬಿಡಿಸಿದಾಗ ಎಕ್ಸ್ ಬೆಲೆ ನಮಗೆ ದೊರೆಯುತ್ತದೆ, ಮೂರು ಎಕ್ಸ್ ಮೂರು ಎಕ್ಸ್ ಮೈನಸ್ ಐದುನೂರು. ಅಂದರೆ ಮೂರು ಇಂಟು ಐದು ಹದಿನೈದು ನೂರು ಇಕ್ವಲ್ ಟು ಏಳುನೂರು ಮೈನಸ್ ಎಕ್ಸ್. ಈಗ ಮೈನಸ್ ಎಕ್ಸನ್ನು ಈ ಪ್ರಕಾರವನ್ನು ತೆಗೆದುಕೊಂಡಾಗ ಇದು ಮೈನಸ್ ಈ ಎಡಭಾಗಕ್ಕೆ ಬಂದಾಗ ಪ್ಲಸ್ ಆಗುತ್ತದೆ, ಈ ಹದಿನೈದು ನೂರು ಈ ಬಲಭಾಗಕ್ಕೆ ಬಂದಾಗ ಪ್ಲಸ್ ಹದಿನೈದು ನೂರು ಆಗುತ್ತದೆ. ಇಲ್ಲಿ ಏಳುನೂರನ್ನು ಕೂಡಿಸಿಕೊಳ್ಳಬೇಕು. ಈಗ ಇದೆರಡನ್ನು ಕೂಡಿಸಿದಾಗ ನಾಲ್ಕು ಎಕ್ಸ್ ಆಗುತ್ತದೆ, ಇವೆರಡನ್ನು ಕೂಡಿಸಿದಾಗ ಎರಡು ಸಾವಿರದ ಎರಡು ನೂರು. ಈಗ ಎಕ್ಸನ್ನು ನಾವು ತೆಗೆದುಕೊಂಡಾಗ ಇಲ್ಲಿ ಎಕ್ಸ್ ಇಕ್ವಲ್ ಟು ಎರಡು ಸಾವಿರದ ಎರಡು ನೂರು ಬೈ ನಾಲ್ಕು. ನಾಲ್ಕು ಒಂದಲೇ ನಾಲ್ಕು ಐದಲೇ ನಾಲ್ಕು ಐದಲೇ ಸೊನ್ನೆಗೆ ಸೊನ್ನೆ. ಅಂದರೆ ಇಲ್ಲಿ ಅಸಲು ಬೆಲೆ ರೂಪಾಯಿ ಐದುನೂರ ಐವತ್ತು ಆಗಿರುತ್ತದೆ. ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ಬಿ ಆಯ್ಕೆ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ನಲವತ್ತೊಂಬತ್ತು. ಒಬ್ಬ ಹಣ್ಣಿನ ಮಾರಾಟಗಾರನು ಒಂದು ರೂಪಾಯಿಗೆ ಎರಡು ನಿಂಬೆ ಹಣ್ಣಿನಂತೆ ಹಲವು ನಿಂಬೆ ಹಣ್ಣುಗಳನ್ನು ಖರೀದಿಸುತ್ತಾನೆ, ಅದನ್ನು ಮೂರು ರೂಪಾಯಿಗೆ ಐದು ನಿಂಬೆ ಹಣ್ಣುಗಳನ್ನು ಮಾರುತ್ತಾನೆ, ಅವನು ಲಾಭ ಪ್ರಮಾಣವೇನು? ಇಲ್ಲಿ ಒಂದು ನಿಂಬೆ ಹಣ್ಣಿನ ಒಂದು ನಿಂಬೆ ಹಣ್ಣಿನ ನಿಂಬೆ ಹಣ್ಣಿನ ಅಸಲು ಬೆಲೆ ಒಂದು ಬೈ ಎರಡು. ಅಂದರೆ ಒಂದು ರೂಪಾಯಿಗೆ ಎರಡು ನಿಂಬೆ ಹಣ್ಣನ್ನು ಕೊಂಡರೆ ಒಂದು ಬೈ ಎರಡು. ಇದನ್ನು ದಶಮಾಂಶ ರೂಪದಲ್ಲಿ ಬರೆದಾಗ ಜೀರೋ ಪಾಯಿಂಟ್ ಐದು ರೂಪಾಯಿ. ಅಂದರೆ ಇದೇ ಪ್ರಕಾರವಾಗಿ ಒಂದು ನಿಂಬೆ ಹಣ್ಣಿನ ಮಾರಿದ ಬೆಲೆ ಇಲ್ಲಿ ಮೂರು ರೂಪಾಯಿಗೆ ಐದು ನಿಂಬೆ ಹಣ್ಣುಗಳನ್ನು ಮಾರಿದಾಗ ಇದರ ಬೆಲೆ ದಶಮಾಂಶದಲ್ಲಿ ಜೀರೋ ಪಾಯಿಂಟ್ ಆರು ಆಗುತ್ತದೆ. ಅಂದರೆ ಇಲ್ಲಿ ಮಾರಿದ ಬೆಲೆ ಹೆಚ್ಚಿದ್ದಾಗ ಅಸಲು ಬೆಲೆ ಕಡಿಮೆ ಇದ್ದಾಗ ಅಲ್ಲಿ ಲಾಭ ಉಂಟಾಗುತ್ತದೆ. ಲಾಭ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಅಸಲು ಬೆಲೆ.
ಅಂದರೆ 0.6 - 0.5 ಅಂದರೆ ರೂಪಾಯಿ 0.1 ಲಾಭವಾಗುತ್ತದೆ. ಅಂದರೆ ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಲಾಭವನ್ನು, ಇದರ ಶೇಕಡ ಲಾಭವನ್ನು ಕಂಡುಹಿಡಿಯಬೇಕು. ಶೇಕಡ ಲಾಭ ಕಂಡುಹಿಡಿಯಬೇಕಾದರೆ ಇಲ್ಲಿ ಸೂತ್ರ ಈ ಪ್ರಕಾರವಾಗಿರುತ್ತದೆ: ಲಾಭ ಬೈ ಅಸಲು ಬೆಲೆ ಇಂಟು 100. ಇಲ್ಲಿ ಲಾಭ ಏನೆಂದರೆ, ಲಾಭ 0.1 ಆಗಿರುತ್ತದೆ. ಅಂದರೆ ಇಲ್ಲಿ ಅಸಲು ಬೆಲೆಯು 0.5 ಆಗಿರುತ್ತದೆ. ಗುಂಡ್ಲೆ 100, ಅಂದರೆ ಇಲ್ಲಿ ಇದೇ ಪ್ರಕಾರವಾಗಿ ಈ ಎರಡೂ ಸಂಖ್ಯೆಗಳು ಪಾಯಿಂಟ್ ಆದ್ದರಿಂದ ಒಂದು ಅಂಕೆ, ಪಾಯಿಂಟ್ ಆದರ ನಂತರ ಒಂದು ಅಂಕೆ, ಇದು 1/5 ಆಗುತ್ತದೆ. ಇಂಟು 100, ಅಂದರೆ ಇದನ್ನು 5/1, 5/20 ಅಂದರೆ 20% ಲಾಭವಾಗುತ್ತದೆ. ಅಂದರೆ 20% ಲಾಭವೆಂದರೆ ಡಿ ಆಯ್ಕೆ ಸರಿಯಾದ ಉತ್ತರ. ಪ್ರಶ್ನೆ 50. ವಿದ್ಯಾರ್ಥಿಗಳೇ, 12 ಮೀಟರ್ ಗುಂಡ್ಲೆ 10 ಮೀಟರ್ ಇರುವ ನೆಲವನ್ನು ಮುಚ್ಚಲು 10 ಸೆಂಟಿಮೀಟರ್, ಗುಂಡ್ಲೆ 8 ಸೆಂಟಿಮೀಟರ್ ಇರುವ ಎಷ್ಟು ಆಯತಾಕಾರದ ಚಪ್ಪಡಿಗಳ ಅವಶ್ಯಕತೆ ಇದೆ? ಇಲ್ಲಿ ಬೇಕಾಗುವ ಚಪ್ಪಡಿಗಳ ಸಂಖ್ಯೆ, ಅಂದರೆ ಚಪ್ಪಡಿಗಳ ಸಂಖ್ಯೆ ಈಕ್ವಲ್ ಟು ನೆಲದ ಕ್ಷೇತ್ರಫಲ ಬೈ ಚಪ್ಪಡಿಯ ಕ್ಷೇತ್ರಫಲ ಈಕ್ವಲ್ ಟು ಇಲ್ಲಿ 12 ಮೀಟರ್ ನೆಲದ ಕ್ಷೇತ್ರಫಲ ಇರುತ್ತದೆ. ಇದನ್ನು ಸೆಂಟಿಮೀಟರ್ನಲ್ಲಿ ನಾವು ಪರಿವರ್ತಿಸಿದಾಗ 10 × 100. ಇದೇ ಪ್ರಕಾರವಾಗಿ 10 × 8, ಇಲ್ಲಿ ಕರ್ತವನ್ನು ಹೋಗುತ್ತದೆ 0 0, ಅಂದರೆ 4 2 4 3 2 1 2 5. ಈಗ 5 3 15, 3 0 3 0, ಅಂದರೆ 15,000 ನಮಗೆ ಈ ನೆಲವನ್ನು ಮುಚ್ಚಲು 15,000 ಚಪ್ಪಡಿಗಳ ಅವಶ್ಯಕತೆ ಇದೆ. ಅಂದರೆ ಬಿ ಆಯ್ಕೆ ಸರಿಯಾದ ಉತ್ತರ. ಪ್ರಶ್ನೆ 51. ವಿದ್ಯಾರ್ಥಿಗಳೇ, ಇಲ್ಲಿ ಗಮನವಿಟ್ಟು ನೋಡಿ. 10 ಸೆಂಟಿಮೀಟರ್ ಬಾಹುಗಳುಳ್ಳ 2 ಘನೀಯ ಘನಗಳನ್ನು ಒಂದಕ್ಕೊಂದು ಕೊನೆಯಿಂದ ಕೊನೆಗೆ ಸೇರುತ್ತವೆ, ಪರಿಣಾಮಗೊಂಡ ಘನವಸ್ತುವಿನ ಗಾತ್ರವೇನು? ಅಂದರೆ ಇಲ್ಲಿ 2 ಘನಗಳನ್ನು ನಾವು ಸೇರಿಸಿದಾಗ, ಈ ಥರ 2 ಘನಗಳನ್ನು ನಾವು ಸೇರಿಸಿದಾಗ ಇಲ್ಲಿ ಇದರ ಬಾವು 10 ಸೆಂಟಿಮೀಟರ್ 8 ಸೆಂಟಿಮೀಟರ್, ಅಂದರೆ ಉದ್ದವು 20 ಸೆಂಟಿಮೀಟರ್ ಆಗುತ್ತದೆ, ಅಗಲ ಇದು 10 ಸೆಂಟಿಮೀಟರ್ ಆಗಿರುತ್ತದೆ. ಅದೇ ಪ್ರಕಾರವಾಗಿ ಇಲ್ಲಿ ಎತ್ತರವು 10 ಸೆಂಟಿಮೀಟರ್ ಆಗಿರುತ್ತದೆ. ಅಂದರೆ ಇಲ್ಲಿ ನಾವು ಗಾತ್ರವನ್ನು ನೋಡಿದಾಗ, ಅಂದರೆ ವ್ಯಾಲ್ಯೂಮನ್ನು ನೋಡಿದಾಗ ಸೂತ್ರ ಇಲ್ಲಿ ಬಾವು ಇಂಟು ಬಾವು, ಅಂದರೆ ಅಗಲ ಎತ್ತರ ಪ್ಲಸ್ ಉದ್ದ. ಇಲ್ಲಿ ಉದ್ದವು, ಅಗಲವು 10 ಇರುತ್ತದೆ, ಎತ್ತರವು 10 ಇರುತ್ತದೆ, ಮತ್ತು ಉದ್ದವು 10 + 10, ಏಕೆಂದರೆ 2 ಘನಗಳು ಇಲ್ಲಿ ಸೇರಿಕೊಂಡಿರುತ್ತವೆ. ಇದು 10 + 10, ಅಂದರೆ 20 ಆಗುತ್ತದೆ. ಅಂದರೆ ಇಲ್ಲಿ 3 0 ಬರುತ್ತವೆ, ಅಂದರೆ 2000 ಸೆಂಟಿಮೀಟರ್ ಕ್ಯೂಬ್ ಆಗಿರುತ್ತದೆ, ಅಂದರೆ ಘನ ಸೆಂಟಿಮೀಟರ್ ಆಗಿರುತ್ತದೆ. ಅಂದರೆ ಬಿ ಆಯ್ಕೆ ಸರಿಯಾದ ಉತ್ತರ. 52ನೇ ಪ್ರಶ್ನೆ. ಮಧ್ಯಾಹ್ನದ ನಂತರ 3:05 ಹೀಗೆ ಬರೆಯಲಾಗುತ್ತದೆ. ವಿದ್ಯಾರ್ಥಿಗಳೇ, ಮೊದಲು 3 ಬರೆಯೋಣ, ನಂತರ ಇಲ್ಲಿ ನಿಮಿಷ, ಅಂದರೆ 60, ಅಂದರೆ 05, ಅಂದರೆ ಪಿ ಎಂ. ಇದನ್ನು ಈ ಥರ ಬರೆಯಬಹುದು, ಅಂದರೆ ಡಿ ಆಯ್ಕೆ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ 53. -1 - -1 100 ಬಾರಿ ಗುಣಿಸಿದಾಗ ಬರುವ ಉತ್ಪನ್ನ. ವಿದ್ಯಾರ್ಥಿಗಳೇ,
ಅತ್ಯಂತ ಲಕ್ಷ್ಯ ಏಕಾಗ್ರತೆ ಇಲ್ಲಿ ನೀಡಬೇಕಾಗುತ್ತದೆ. ಇದು ಸುಲಭ ತರುವಂತಹ ಉತ್ತರವಾಗಿದೆ. ಮೈನಸ್ ಒಂದಕ್ಕೆ ಮೈನಸ್ ಒಂದನ್ನು ಅಂದರೆ ಇದನ್ನು 100 ಬಾರಿ ಗುಣಿಸಿದಾಗ ಇಲ್ಲಿ ಘಾತಸೂಚಿ ಸಮಸಂಖ್ಯೆಯಲ್ಲಿದ್ದರೆ ಇದು ಪ್ಲಸ್ ಆಗುತ್ತದೆ ವಿದ್ಯಾರ್ಥಿಗಳೇ. ಅಂದರೆ ಇದರ ಉತ್ತರವು ಪ್ಲಸ್ 1 ಆಗಿರುತ್ತದೆ. ಮೈನಸ್ ಗುಣಲೆ ಪ್ಲಸ್ 1 ಈಕ್ವಲ್ ಟು ಮೈನಸ್ 1. ಅಂದರೆ ಪ್ಲಸ್ ಪ್ಲಸ್ ಒಂದೇ ಥರ ಚಿಹ್ನೆ ಬಂದಾಗ ಉತ್ತರವು ಪ್ಲಸ್ ಆಗಿರುತ್ತದೆ, ಮತ್ತು ಅದೇ ಪ್ರಕಾರವಾಗಿ ಮೈನಸ್ ಮೈನಸ್ ಬಂದಾಗೂ ಉತ್ತರವು ಪ್ಲಸ್ ಆಗುತ್ತದೆ. ಇಲ್ಲಿ ಎರಡು ಚಿಹ್ನೆಗಳು ವಿಭಿನ್ನವಾದಾಗ ಮೈನಸ್ ಆಗಿರುತ್ತದೆ. ಪ್ಲಸ್ ಗುಂಡ್ಲೆ ಮೈನಸ್ ಈಕ್ವಲ್ ಟು ಮೈನಸ್, ಮೈನಸ್ ಗುಂಡ್ಲೆ ಪ್ಲಸ್ ಈಕ್ವಲ್ ಟು ಮೈನಸ್. ಅಂದರೆ ಇಲ್ಲಿ ಮೈನಸ್ ಗುಂಡ್ಲೆ ಪ್ಲಸ್ ಅಂದರೆ ಇಲ್ಲಿ ಮೈನಸ್ ಆಗಿರುತ್ತದೆ. ಒಂದು ಗುಂಡ್ಲೆ ಒಂದು ಈಕ್ವಲ್ ಟು ಮೈನಸ್ ಒಂದು. ಅಂದರೆ ಬಿ ಆಯ್ಕೆ ಸರಿಯಾದ ಉತ್ತರ. ಇಲ್ಲಿ ಒಂದು ಸಣ್ಣ ಕ್ಲಾರಿಫಿಕೇಶನ್ ಇರುತ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಇದು ಅಜಗಜಾಂತರವಿದೆ. ನಾನು ಹಿಂದಿ ಕ್ವಶನ್ ಪೇಪರನ್ನು ಸಹ ನೋಡಿರುತ್ತೇನೆ, ಮತ್ತು ಇಂಗ್ಲೀಷ್ ಕ್ವಶನ್ ಪೇಪರನ್ನು ಸಹ ನೋಡಿರುತ್ತೇನೆ, ಮತ್ತು ಕನ್ನಡ ಪೇಪರ್ನ ಸಹ ನೋಡಿರುತ್ತೇನೆ. ಕನ್ನಡದಲ್ಲಿ ಇದರ ಅರ್ಥವೇ ಬದಲಾಯಿಸಿದೆ. ಮೈನಸ್ ಒಂದನ್ನು ಮೈನಸ್ ಒಂದನ್ನು 100 ಬಾರಿ ಗುಣಿಸಿದಾಗ, ಅಂದರೆ ಮೈನಸ್ ಒಂದು ಇದು 100 ಇದ್ದಾಗ, ಸಮಸಂಖ್ಯೆ ಇದ್ದಾಗ ಇದು ಪ್ಲಸ್ 1 ಆಗುತ್ತದೆ. ಮೈನಸ್ ಗುಂಡ್ಲೆ ಪ್ಲಸ್ ಈಕ್ವಲ್ ಟು ಮೈನಸ್ 1 1 1. ಆದರೆ ಇಂಗ್ಲೀಷಿನಲ್ಲಿ ಈ ಪ್ರಕಾರವಿರುತ್ತದೆ ವಿದ್ಯಾರ್ಥಿಗಳೇ. ವೆನ್ ಮೈನಸ್ 1 ಈಸ್ ಮಲ್ಟಿಪ್ಲೈಡ್ ಬೈ ಇಟ್ಸೆಲ್ಫ್ 100 ಟೈಮ್ ದ ಪ್ರೊಡಕ್ಟ್ ಈಸ್ ವೆರಿ ಈಸಿ. ದಟ್ ಒನ್ ಮೈನಸ್ ಒಂದನ್ನು ಇದನ್ನು 100 ಬಾರಿ ಗುಣಿಸಿದಾಗ ಇದು ಪ್ಲಸ್ 1 ಆಗುತ್ತದೆ. ಇಟ್ ಈಸ್ ಇನ್ವರ್ಸಲ್ ಟ್ರೂತ್. ಆದರೆ ಕನ್ನಡದಲ್ಲಿ ಮೈನಸ್ ಒಂದನ್ನು 100 ಬಾರಿ ಗುಣಿಸಿದಾಗ ಬರುವ ಉತ್ಪನ್ನ, ಅಂದರೆ ಇಲ್ಲಿ ವಿಭಿನ್ನ ಅರ್ಥವನ್ನು ನೀಡುತ್ತದೆ. ಮೈನಸ್ ಒಂದನ್ನು ಮೈನಸ್ ಒಂದನಿಂದ 100 ಬಾರಿ ಗುಣಿಸಿದಾಗ, ಅಂದರೆ ಇದು ಮೈನಸ್ 1 ಗುಣಲೆ ಪ್ಲಸ್ 1 ಅಂದರೆ ಮೈನಸ್ 1. ಬಿ ಆಯ್ಕೆ ಇಲ್ಲಿ ಸರಿಯಾದ ಉತ್ತರವಾಗಿರುತ್ತದೆ. ಇಟ್ ಈಸ್ ಎ ಕ್ಲಾರಿಫಿಕೇಶನ್ ಫಾರ್ ಸ್ಟೂಡೆಂಟ್ಸ್ ಆ್ಯಂಡ್ ಫಾರ್ ಆಲ್. ವಿದ್ಯಾರ್ಥಿಗಳೇ, ಪ್ರಶ್ನೆ 54. ಒಂದು ಆಯತಾಕಾರದ ಕ್ಷೇತ್ರದ ಉದ್ದವು ಅದರ ಅಗಲಕ್ಕಿಂತ 2 ಪಟ್ಟಿರುತ್ತದೆ. ಅಡ್ಡ 8 ಮೀಟರ್ ಚದುರು ಈಜುಕೊಳವು ಕ್ಷೇತ್ರದ 1/8 ಭಾಗವನ್ನು ಆಕ್ರಮಿಸುತ್ತದೆ. ಆಯತಾಕಾರದ ಕ್ಷೇತ್ರದ ಉದ್ದವೇನು? ಇಲ್ಲಿ ಆಯತಾಕಾರದಲ್ಲಿ 1/8 ಭಾಗವನ್ನು ಇಲ್ಲಿ ಈಜುಕೊಳವು ಆಕ್ರಮಿಸಿಕೊಳ್ಳುತ್ತದೆ. ಅಂದರೆ ಇದರ ಬಾವು 8 ಮೀಟರ್ ಇರುತ್ತದೆ. ಮೊದಲು ಇಲ್ಲಿ ಉದ್ದವನ್ನು ಎಕ್ಸ್ ಎಂದು ತೆಗೆದುಕೊಳ್ಳೋಣ, ಅಗಲವನ್ನು x/2 ಎಂದು ತೆಗೆದುಕೊಳ್ಳೋಣ. ಅಂದರೆ ಉದ್ದ ಎಕ್ಸ್, ಅಗಲ x/2. ಈಗ ಈಜುಕೊಳದ ಕ್ಷೇತ್ರವನ್ನು ನಾವು ಕಂಡುಹಿಡಿಯೋಣ. ಈಜುಕೊಳದ ಕ್ಷೇತ್ರವೆಂದರೆ ಇಲ್ಲಿ ಈಜುಕೊಳದ ಕ್ಷೇತ್ರವೆಂದರೆ ವಿಸ್ತೀರ್ಣ. ಅಂದರೆ ಇದರ ಬಾವು 8 ಇರುತ್ತದೆ. ಬಾವು ಇಂಟು ಬಾವು ಅಂದರೆ 64 ಮೀಟರ್ ಸ್ಕ್ವೇರ್. ಈಗ ನಾವು ಆಯತಾಕಾರದ, ಅಂದರೆ ಇದು 1/8 ಭಾಗವನ್ನು ಹೊಂದಿದ್ದರೆ ಇದ ಈಗ ಆಯತಾಕಾರದ ವಿಸ್ತೀರ್ಣ 8 × 64. ಅಂದರೆ 8 × 4 = 32 3 × 48 = 1 3 = 512 ಚದುರ ಮೀಟರ್. ಈಗ ವಿದ್ಯಾರ್ಥಿಗಳೇ, ಈಗ ನಿಜವಾದ ನಾವು ಕಂಡುಹಿಡಿಯಬೇಕಾದ ಆಗಿರುತ್ತದೆ. ಅಂದರೆ ಆಯತಾಕಾರದ ವಿಸ್ತೀರ್ಣ ಈಕ್ವಲ್ ಟು ಉದ್ದ ಇಂಟು ಅಗಲ. ಅಂದರೆ ಈಗ 512 ಈಕ್ವಲ್ ಟು, ಇಲ್ಲಿ ಉದ್ದವೆಂದರೆ ಎಕ್ಸ್ ಆಗಿರುತ್ತದೆ ಮತ್ತು ಅಗಲವೆಂದರೆ x/2 ಆಗಿರುತ್ತದೆ. ಇಲ್ಲಿ ಉದ್ದ ಎಕ್ಸ್, ಅಗಲ x/2. ಈಗ
ಐದನೂರ ಹನ್ನೆರಡು ಅಂದರೆ ಎಕ್ಸ್ ಸ್ಕ್ವೇರ್ ಆಗಿರುತ್ತದೆ. ಇದನ್ನು ಒರೇ ಗುಣಕಾರ ಮಾಡಿದಾಗ ಐದನೂರ ಹನ್ನೆರಡು ಗುಣಲೆ ಎರಡು, ಐದನೂರ ಹನ್ನೆರಡನ್ನು ಅಪವರ್ತಿಸಿದಾಗ ಎರಡ ಎರಡಲೆ ಎರಡ ಐದಲೆ ಎರಡ ಆರಲೆ, ಅಂದರೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಇದನ್ನು ಎರಡು, ಈ ಮೊದಲೇ ಎರಡು ಇದೆ, ಎರಡು ಇಂಟು ಎರಡು ಎರಡು ನೂರ ಐವತ್ತಾರು. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಇದು ಎರಡು ಸ್ಕ್ವೇರ್ ಆಗುತ್ತದೆ, ಎರಡು ನೂರ ಐವತ್ತಾರು ಇದು ಹದಿನಾರರ ಸ್ಕ್ವೇರ್ ಆಗಿರುತ್ತದೆ. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ ಘಾತಸೂಚಿ ಎರಡರಲ್ಲಿ ಎರಡು ಸ್ಕ್ವೇರ್ ಇರೋದ್ರಿಂದ ಇಲ್ಲಿ ಎರಡು ಇಂಟು ಹದಿನಾರು ಹೋಲ್ ಸ್ಕ್ವೇರ್ ಆಗುತ್ತದೆ. ಈ ಸ್ಕ್ವೇರ್ ಹೋದಾಗ ಕಡ್ತಾ ಹೋದಾಗ ಎಕ್ಸ್ ಈಕ್ವಲ್ ಟು ಮೂವತ್ತೆರಡು ಅಂದರೆ ಹದಿನಾರು ಎರಡಲೆ ಮೂವತ್ತೆರಡು ಮೀಟರ್, ಅಂದರೆ ಉದ್ದವು ಮೂವತ್ತೆರಡು ಮೀಟರ್, ಅಂದರೆ ಸರಿಯಾದ ಆಯ್ಕೆ ಬಿ ಆಯ್ಕೆ ಆಗಿರುತ್ತದೆ. ಪ್ರಶ್ನೆ ಐವತ್ತೈದು, ಮೊದಲ ನೂರು ನೈಸರ್ಗಿಕ ಸಂಖ್ಯೆಗಳಲ್ಲಿ ಮೂರು ಮತ್ತು ಐದರ ಎರಡರ ಗುಣಾಂಶಗಳ ಸಂಖ್ಯೆಗಳ ಸಂಖ್ಯೆ, ಅಂದರೆ ಇಲ್ಲಿ ಲಸಾವನ್ನು ತೆಗೆದುಕೊಳ್ಳಬೇಕಾಗುತ್ತದೆ, ಅಂದರೆ ಮೂರು ಮತ್ತು ಐದರ ಲಸಾ ಇದು ಕೋ ಪ್ರೈಮ್ ನಂಬರ್ಸ್ ಆದ್ದರಿಂದ ಇದನ್ನು ಎರಡನ್ನು ಗುಣಿಸಬೇಕಾಗುತ್ತದೆ. ಲಸ ಹದಿನೈದು ಬರುತ್ತದೆ, ಹದಿನೈದು ಇದರ ಗುಣಕಗಳು ಹದಿನೈದು ಮೂವತ್ತು ನಲವತ್ತೈದು ಅರವತ್ತು ಎಪ್ಪತ್ತೈದು ತೊಂಬತ್ತು, ಅಂದರೆ ನೂರ ಐದು ಬರುತ್ತದೆ ನಂತರ, ಅಂದರೆ ನೂರ ಐದು ನೂರಕ್ಕಿಂತ ಜಾಸ್ತಿ ಆದ್ದರಿಂದ ಇಲ್ಲಿ ತೊಂಬತ್ತರ ಮರ ತೆಗೆದುಕೊಳ್ಳಬೇಕಾಗುತ್ತದೆ. ಇಲ್ಲಿ ಸಂಖ್ಯೆಗಳನ್ನು ಎಣಿಸೋಣ, ಒಂದು ಎರಡು ಮೂರು ನಾಲ್ಕು ಐದು ಆರು, ಅಂದರೆ ಒಟ್ಟು ಆರು ಸಂಖ್ಯೆಗಳಿವೆ, ಅಂದರೆ ಸರಿಯಾದ ಆಯ್ಕೆ ಡಿ ಆಯ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ಪ್ರಶ್ನೆ ಐವತ್ತಾರು, ಐದು ಲಕ್ಷದ ಎಂಬತ್ತು ನಾಲ್ಕು ಸಾವಿರದ ಮುನ್ನೂರ ಐವತ್ತಾರರಲ್ಲಿ ಐದರ ಸ್ಥಾನದ ಮೌಲ್ಯಗಳ ಮೊತ್ತ ಏನು? ಇದೇ ಒಂದೇ ಪ್ರಶ್ನೆ, ಇಲ್ಲಿ ಸುಲಭವಾಗಿರುವ ಪ್ರಶ್ನೆ ಆಗಿರುತ್ತದೆ, ಉಳಿದೆಲ್ಲ ಪ್ರಶ್ನೆಗಳು ಕ್ಲಿಷ್ಟಕರ ಮತ್ತು ಎರಡೆರಡು ಉತ್ತರಗಳನ್ನು ಒಳಗೊಂಡಿರುವ ಪ್ರಶ್ನೆಗಳಾಗಿರುತ್ತದೆ. ಇಲ್ಲಿ ನಾನು ನಿಮಗೆ ತಿಳಿಸಿದ ಪ್ರಕಾರ ಐವತ್ತ್ಮೂರನೇ ಪ್ರಶ್ನೆ ಅತಿ ಗೊಂದಲದಿಂದ ಕೂಡಿರುತ್ತದೆ, ಆದರೆ ಇದರ ಉತ್ತರ ಬಿ ಆಯ್ಕೆ ಮೈನಸ್ ಒಂದೇ ಆಗಿರುತ್ತದೆ. ಅದೇ ಪ್ರಕಾರವಾಗಿ ಐವತ್ತಾರನೇ ಪ್ರಶ್ನೆಯನ್ನು ತೆಗೆದುಕೊಂಡಾಗ, ವಿದ್ಯಾರ್ಥಿಗಳೇ ಮೊದಲು ಈ ಐದರ ಬೆಲೆಯನ್ನು ನೋಡಿದಾಗ ಅಂದರೆ ಐದು ಲಕ್ಷವಾಗಿರುತ್ತದೆ. ಅದೇ ಪ್ರಕಾರವಾಗಿ ಈ ಐದರ ಸ್ಥಾನದ ಬೆಲೆಯನ್ನು ತೆಗೆದುಕೊಂಡಾಗ ಇದರ ಬೆಲೆ ಐವತ್ತು ಆಗಿರುತ್ತದೆ, ಅಂದರೆ ಇಲ್ಲಿ ಈ ಎರಡೂಗಳನ್ನು ಕೂಡಿಸಿದಾಗ ಬರುವ ಮೊತ್ತವು ಐದು ಲಕ್ಷದ ಐವತ್ತು, ಅಂದರೆ ಸರಿಯಾದ ಆಯ್ಕೆ ಇಲ್ಲಿ ಡಿ ಆಯ್ಕೆ ಆಗಿರುತ್ತದೆ. ಪ್ರಶ್ನೆ ಐವತ್ತು ಏಳನ್ನು ತೆಗೆದುಕೊಳ್ಳೋಣ, ಸೊನ್ನೆ ಮೂರು ಆರು ಏಳು ಮತ್ತು ಒಂಬತ್ತು ಅಂಕೆಗಳಿಂದ ಪುನರಾವರ್ತನೆ ಇಲ್ಲದ ರಚಿಸಿದ ದೊಡ್ಡ ಮತ್ತು ಚಿಕ್ಕದಾದ ಐದು ಅಂಕೆಗಳ ನಡುವಿನ ವ್ಯತ್ಯಾಸ. ಇಲ್ಲಿ ದೊಡ್ಡ ಅಂಕೆಯನ್ನು ತೆಗೆದುಕೊಳ್ಳೋಣ, ಮೊದಲು ದೊಡ್ಡ ಸಂಖ್ಯೆಯನ್ನು ಈ ಅಂಕೆಗಳಿಂದ ರಚಿಸೋಣ, ಅಂದರೆ ಒಂಬತ್ತು ಏಳು ಆರು ಮೂರು ಸೊನ್ನೆ ತೊಂಬತ್ತೇಳು ಸಾವಿರದ ಆರು ನೂರ ಮೂವತ್ತು. ಈಗ ಚಿಕ್ಕ ಸಂಖ್ಯೆಯನ್ನು ರಚಿಸೋಣ ಈ ಅಂಕೆಗಳಿಂದ, ಮೊದಲು ಇಲ್ಲಿ ಮೂರನ್ನು ತೆಗೆದುಕೊಳ್ಳಬೇಕು, ಏಕೆಂದರೆ ಸೊನ್ನೆಯನ್ನು ತೆಗೆದುಕೊಂಡರೆ ಅದು ನಾಲ್ಕು ಅಂಕೆಗಳ ಸಂಖ್ಯೆ ಆಗುತ್ತದೆ. ಆದ್ದರಿಂದ ಮೊದಲು ಚಿಕ್ಕದಾದ ಸೊನ್ನೆಕ್ಕಿಂತ ಅದರ ನಂತರ ಬರುವ ಚಿಕ್ಕ ಸಂಖ್ಯೆಯನ್ನು ತೆಗೆದುಕೊಳ್ಳಬೇಕು, ಅಂದರೆ ಮೂರು ಆಗಿರುತ್ತದೆ, ನಂತರ ಸೊನ್ನೆ, ನಂತರ ಇಲ್ಲಿ ಬರುವ ಸಂಖ್ಯೆ ಆರು ಏಳು ಒಂಬತ್ತು. ಇದರ ವ್ಯತ್ಯಾಸವು ಹತ್ತರಲ್ಲಿ ಒಂಬತ್ತು ಹೋದರೆ ಒಂದು, ಹನ್ನೆರಡರಲ್ಲಿ ಏಳು ಹೋದರೆ ಐದು, ಅಂದರೆ ಐದರಲ್ಲಿ ಆರು ಹೋದರೆ ಒಂಬತ್ತು, ನಂತರ ಆರರಲ್ಲಿ ಸೊನ್ನೆ ಹೋದರೆ ಆರು, ಒಂಬತ್ತರಲ್ಲಿ ಮೂರು ಹೋದರೆ ಆರು, ಅರವತ್ತಾರು ಸಾವಿರದ ಒಂಬೈನೂರ ಐವತ್ತೊಂದು, ಅಂದರೆ ಸಿ ಆಯ್ಕೆ ಸರಿಯಾದ ಉತ್ತರವಾಗಿದೆ. ಐವತ್ತೆಂಟನೆಯ ಪ್ರಶ್ನೆ, ಇಲ್ಲಿ ಐದು ಸಾವಿರದ ನಲವತ್ತೈದು ಗ್ರಾಮ್ಗಳು ಇದೆ, ಇದನ್ನು ನಾವು ಕಿಲೋಗ್ರಾಮ್ ಮತ್ತು ಗ್ರಾಮಗಳಲ್ಲಿ ವಿಂಗಡಿಸಿದಾಗ ಇದಕ್ಕೆ ಸರಿಯಾದ ಉತ್ತರವು ಐದು ಕಿಲೋಗ್ರಾಂ, ಅಂದರೆ ಈಗ ಇದನ್ನು ಕೆಜಿ ಸಾವಿರಕ್ಕೆ ತೆಗೆದುಕೊಂಡಾಗ ಐದು ಕಿಲೋಗ್ರಾಂ ಮತ್ತು ಇದು ನಲವತ್ತೈದು ಗ್ರಾಂ ಆಗಿರುತ್ತದೆ, ಅಂದರೆ ಸರಿಯಾದ ಆಯ್ಕೆ ಬಿ ಆಯ್ಕೆ ಆಗಿರುತ್ತದೆ.
ಪ್ರಶ್ನೆ 59 ಮೊನೆಕಾ ಬಿಸ್ಕಿಟ್ ತರ ಈ ಪ್ರಶ್ನೆ ಇರುತ್ತದೆ. ಅತ್ಯಂತ ಸುಲಭವಾಗಿದೆ. 150% ಇದನ್ನು ದಶಮಾಂಶ ರೂಪದಲ್ಲಿ ಬರೆದಾಗ 150/100 ಸೊನ್ನೆ ಸೊನ್ನೆ ಕಡ್ತಾ ಹೋಗಿತು. 15/10 ಅಂದರೆ 1.5. 1.5 ಅಂದರೆ ಎ ಆಯ್ಕೆ ಸರಿಯಾದ ಉತ್ತರವಾಗಿದೆ. 60ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಭಿನ್ನ ರಾಶಿ ರೂಪದಲ್ಲಿ ಸರಳೀಕರಿಸಿ. 2.75 - 1.25 + 4.75 - 3.80 ಇದನ್ನು 2.75 + 4.75 - 1.25 - 3.80 ಮೊದಲು ಪ್ಲಸ್ ಪ್ಲಸ್ ಅನ್ನು ಕೂಡಿಸಿಕೊಳ್ಳಿ, ಮೈನಸ್ ಮೈನಸ್ ಅನ್ನು ಕೂಡಿಸಿಕೊಳ್ಳಿ. 2.75 - 4.75 ಇಲ್ಲಿ ಈ ಎರಡನ್ನು ಕೂಡಿಸಿದಾಗ ಬರುವ ಉತ್ತರವು 0.15 - 1.617 - 7.50 ಆಗುತ್ತದೆ. ನಂತರ ಈ ಎರಡನ್ನು ಕೂಡಿಸಿಕೊಳ್ಳಬೇಕು, ಅಂದರೆ 1.25 ನಂತರ 3.80 ಈ ಎರಡನ್ನು ಕೂಡಿಸಿದಾಗ 5.10 ಕೈಲ ಬಂತು. 1.5 ಅಂದರೆ -5.05. ಈಗ ಇದನ್ನು ಕಳೆಯಬೇಕಾಗುತ್ತದೆ, ಅಂದರೆ 7.05 - 5.05 ಕಳೆದಾಗ, ಅಂದರೆ 10 - 5 - 4 - 0 - 5 - 4 - 7 - 2 ಅಂದರೆ 2.45. ಇದನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆದಾಗ 2.45 - 100 ಅಂದರೆ 5.9 - 5.20 ಅಂದರೆ ಉತ್ತರವು 2.9/20 2.9/20 ಅಂದರೆ ಎ ಆಯ್ಕೆ ಸರಿಯಾದ ಉತ್ತರ.